ವಚನದೇವಿ ಮಹಾತ್ಮೆ ಕವಿ ನಾಗಶರ್ಮರಿಂದ ರಚಿಸಲ್ಪಟ್ಟುದು. ಒಂದನೆಯ ಅಧ್ಯಾಯ. ಕಂದಂ ಹರಿಹರ ವಿಧುಸುರಿಪತಿಗಳ್ ಪರಮಾದರದಿಂದೆ ಕಂಡು ಪೂಜಿಸು ತೊಲವಿಂ ಭರದಿಂದಿಷ್ಟಾರ್ಥಗಳಂ ಪರದೇವತೆಯಿಂ ಪಡೆದ ಕಥೆಯನುಸುರ್ವೆಂ. ಸಕಲ ಶಾಂತಿ ನಿಧಾನವಾದ ತಪೋಧನರಾದ ಮಹರ್ಷಿಗಳಿಗೆ ಸಿದ್ಧಕ್ಷೇತ್ರವೆನಿಸಿಕೊಂಡು ಮೆರೆಯುವ ನೈಮಿಷಾರಣ್ಯವು ಈ ಭರತಖಂಡದ ಉತ್ತರ ದಿಗ್ಭಾಗದಲ್ಲಿರುವುದು. ಅಲ್ಲಿ ವಾಸ ಮಾಡುತ್ತಿದ್ದ ಶೌನಕಾದಿ ಮಹರ್ಷಿಗಳು ತಮ್ಮ ತಪಸ್ಸಿದ್ಧಿಗೆ ಮೂಲಭೂತವಾದ ಬಹುಕಾಲ ಸಾಧ್ಯವಾಗಿರುವ ದೀರ್ಘ ಸತ್ರವೆಂಬ ಯಾಗವನ್ನು ಪ್ರಾರಂಭಿಸಿ ಹಗಲೆಲ್ಲ ಯಾಗ ಕರ್ಮದಲ್ಲಿ ಕಾಲವನ್ನು ಕಳೆಯುತ್ತಿದ್ದು ರಾತ್ರಿಯಲ್ಲಿ ವ್ಯರ್ಥ ಕಾಲಹರಣ ಮಾಡಬಾರದೆಂದು ಯೋಚಿಸಿ ತಮ್ಮ ಸಂಘದಲ್ಲಿ ವಯೋವೃದ್ಧನಾಗಿಯೂ ವೇದಾಂತ ವೇದ್ಯನಾಗಿಯೂ ಪುರಾಣ ಪುಣ್ಯ ಕಥೆಗಳ ಸಾರವನ್ನು ಅಮೂಲಾಗ್ರವಾಗಿ ಬಲ್ಲವನಾಗಿಯೂ ವೇದ ವೇದಾಂಗ ಪಾರಂಗತನಾಗಿಯೂ ಭಕ್ತರ ಭಯಭೀತಿಗಳನ್ನು ಹೋಗಲಾಡಿಸುವುದರಲ್ಲಿ ನಿಪುಣನಾಗಿಯೂ ಅಮೃತಧಾರಿಯಂತೆ ಅಪ್ಯಾಯಮಾನವಾದ ವಾಕ್ಸುಧೆಯುಳ್ಳವನಾಗಿಯೂ ಭುಕ್ತಿ ಮುಕ್ತಿಗಳಿಗೆ ಮಾರ್ಗವನ್ನು ಕಲ್ಪಿಸತಕ್ಕವನಾಗಿಯೂ ಶಕ್ತಿ ಸೌಭಾಗ್ಯ ಸುಂದರನಾಗಿಯೂ ಇದ್ದ ಸೂತ ಮಹಾಮುನಿಯನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ಆತನಿಂದ ಅನೇಕ ಪುರಾಣ ಪುಣ್ಯ ಕಥೆ ಇತಿಹಾಸಾದಿಗಳನ್ನು ಕೇಳಿ ತೃಪ್ತರಾದರು. ಇನ್ನೂ ಕೇಳಬೇಕೆಂಬ ಕುತೂಹಲವುಳ್ಳವರಾಗಿ ಶಿವಭಕ್ತಿ ಸಂದರ್ಭ ನಿಬಿಡವಾದ ಬ್ರಹ್ಮೋತ್ತರ ಖಂಡವನ್ನು ಕೇಳಿ ಸಂತೋಷಪಟ್ಟವರಾಗಿ ಆಚಾರ್ಯನನ್ನು ಹೊಗಳಿ ನಮಸ್ಕರಿಸಿ, ಎಲೈ ಸೂತ ಪುರಾಣಿಕನೇ, ಇದುವರೆಗೆ ನಿನ್ನಿಂದ ಹೇಳಲ್ಪಟ್ಟ ಶಿವಕಥೆಗಳನ್ನು ಶಿವ ಮಹಾತ್ಮೆಯನ್ನೂ ಕೇಳಿ ಆನಂದ ಪರವಶವಾದೆವು. ಈಗ ನಿನ್ನ ಮುಖದಿಂದಲೇ ದೇವಿಯ ಚರಿತ್ರೆಯನ್ನು ಹೇಳಿಸಿ ಕೇಳಬೇಕೆಂಬ ಕುತೂಹಲ ಉಂಟಾಗಿದೆ. ದಯಾಳುವಾದ ನೀನು ನಮ್ಮಲ್ಲಿ ಅನುಗ್ರಹಿಸಿ ನಮ್ಮ ಕೋರಿಕೆಯನ್ನು ನೆರವೇರಿಸಿಕೊಡಬೇಕು ಎಂದು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿ ಕೈ ಮುಗಿದು ಕೇಳಿಕೊಂಡರು. ಹೀಗೆ ತನ್ನನ್ನೇ ಆಶ್ರಯಿಸಿ ಕಥಾಶ್ರವಣ ಕುತೂಹಲರಾಗಿ ಬೇಡಿಕೊಳ್ಳುತ್ತಿರುವ ಶೌನಕಾದಿಗಳನ್ನು ನೋಡಿ ಸೂತ ಮಹಾಮುನಿಯು ನಸುನಕ್ಕು, ಎಲೈ ಶೌನಕಾದಿಗಳಿರ, ನಿಮ್ಮ ಬುದ್ಧಿಗೆ ನಾನು ಮೆಚ್ಚಿದೆನು. ತಂದೆಯನ್ನು ಪೂಜಿಸಿದ ಮೇಲೆ ತಾಯಿಗೆ ನಮಸ್ಕರಿಸಬೇಕಾದುದು ಮಕ್ಕಳ ಧರ್ಮ. ತಾಯಿಗಿಂತ ಅಧಿಕವಾದ ದೇವರೇ ಇಲ್ಲ. ಆದ ಕಾರಣ ಜಗಜ್ಜನನಿಯಾದ ದೇವಿಯ ಚರಿತ್ರೆಯನ್ನು ಹೇಳಬೇಕೆಂದು ಕೇಳಿದ ನಿಮ್ಮ ಪ್ರಶ್ನೆಯು ಬಹಳ ಶ್ರೇಷ್ಠವಾದದ್ದು. ಈ ದೇವಿ ಮಹಾತ್ಮೆಯು ಪಾವನವಾಗಿಯೂ ಪರಮಾಶ್ಚರ್ಯಕರವಾಗಿಯೂ ಸಕಲ ಪಾಪಗಳನ್ನು ಪರಿಹರಿಸತಕ್ಕದಾಗಿಯೂ ಪುಣ್ಯಕರವಾಗಿಯೂ ಮೋಕ್ಷಪ್ರದವಾಗಿಯೂ ಸುಖದಾಯಕವಾಗಿಯೂ ಇರುವುದು. ಆದ ಕಾರಣ ಈ ಕಥೆಯನ್ನು ಪೂರ್ವಕಾಲದಲ್ಲಿ ಪುಣ್ಯ ಪುರುಷನಾದ ಪರಮೇಶ್ವರನು ತನ್ನ ಭಕ್ತನಾದ ನಂದೀಶ್ವರನಿಗೆ ವಿಸ್ತಾರವಾಗಿ ವಿವರಿಸಿ ಹೇಳಿದನು. ಇಂಥ ದೇವಿ ಮಹಾತ್ಮೆಯು ಕೇಳುವವರ ಕಿವಿಗೆ ಕರ್ಣಾಮೃತರ ಸಾಯನದಂತಿರುವುದು. ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ ಸಕಲ ಸೌಭಾಗ್ಯಗಳು ಕೈಗೂಡುವುವು. ಇಹಲೋಕದಲ್ಲಿ ಸುಖವೂ ಸತ್ಕೀರ್ತಿಯೂ ಲಭಿಸಿ ಪರಲೋಕದಲ್ಲಿ ಶಾಶ್ವತವಾದ ಮುಕ್ತಿಯುಂಟಾಗುವುದು. ಆ ಮಹಾತ್ಮೆಯ ವಿಚಾರವನ್ನು ನಿಮಗೆ ತಿಳಿಯುವಂತೆ ವಿವರಿಸಿ ಹೇಳುವೆನು ಕೇಳಿರಿ ಎಂದು ಸೂತ ಮಹಾಮುನಿಯು ಶೌನಕಾದಿಗಳನ್ನು ಎಚ್ಚರಿಸಿ ದೇವಿ ಮಹಾತ್ಮೆಯನ್ನು ವರ್ಣಿಸಿ ಹೇಳುತ್ತಿದ್ದನು. ಹೇಗೆಂದರೆ ಮುಗಿಲು ಮುಟ್ಟುವಂತಿರುವ ಶಿಖರಗಳ ಸಾಲುಗಳಿಂದ ರಮ್ಯವಾಗಿ ಮನೋಹರವಾದ ಗೈರಿಕಾದಿ ಧಾತುಗಳಿಂದ ನಿಬಿಡವಾಗಿ ಫಲಪುಷ್ಪಗಳ ಸಮೂಹದಿಂದ ಕೂಡಿ ಆನಂದಕರವಾಗಿ ಆವರಿಸಿಕೊಂಡಿರುವ ತರು ಗುಲ್ಮ ಲತೆಗಳಿಂದ ಶೋಭಾಯಮಾನವಾಗಿ ತಪ್ಪಲಿನಲ್ಲಿ ಅಲ್ಲಿಗಲ್ಲಿಗೆ ನಿಬಿಡವಾಗಿ ತುಂಬಿದ ಅಮೃತೋಪವಾದ ಅಚ್ಚೋದಗಳಿಂದ ಹೊಳೆದು ಕಮಲ ಕಲ್ಹಾರ ಕುಮುದಾದಿ ಪುಷ್ಪ ಸಂಕುಲದಿಂದ ಪರಿಮಳಯುಕ್ತವಾಗಿ ರಾಜಿಸುತ್ತಿದ್ದ ಅಮೃತ ಸರೋವರಗಳಿಂದ ಶೋಭಾಯಮಾನವಾಗಿರುವ ಶಿವಪುರವೆಂಬ ಮಹಾಪಟ್ಟಣವು ಮನೋಹರವಾಗಿ ಕಂಗೊಳಿಸುತ್ತಿದ್ದಿತು. ಆ ಪುರಪ್ರಾಂತ್ಯದಲ್ಲಿ ರಜಸ್ತಮೋ ಗುಣಗಳು, ಮದ ಮಾತ್ಸರ್ಯಗಳು, ವಂಚನೆ ಹೊಂಚು ಸಂಚುಗಳು, ಲೋಭ ಮೋಹಗಳು, ಚಾಡಿ ಚೌರ್ಯಗಳು ಇಲ್ಲವಾಗಿ ಕೇವಲ ಸತ್ವಗುಣವೇ ಪ್ರಧಾನವಾಗಿದ್ದ ಕಾರಣ ಆ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತಿರುವ ಸಕಲ ಪ್ರಾಣಿಗಳು ತಮ್ಮ ತಮ್ಮ ಜಾತಿ ವೈರವನ್ನುಳಿದು ಮಿತಹಾರ ಹಿತವ್ಯವಹಾರಗಳಿಂದ ಶಾಂತಿಯುಕ್ತವಾಗಿ ಸದಾ ಸ್ನೇಹದಿಂದ ಆಡಿಕೊಳ್ಳುತ್ತಿರುವುವು. ಹೇಗೆಂದರೆ ಆ ಪ್ರಾಂತ್ಯದಲ್ಲಿ ಎಲ್ಲಿ ನೋಡಿದರೂ ಸ್ನಾನ ಸಂಧ್ಯಾದಿ ಜಪಾನುಷ್ಠಾನಗಳಿಂದ ಸದಾಕಾಲವನ್ನು ಕಳೆಯುತ್ತಿರುವ ಶಾಂತ ಪ್ರಕೃತಿಗಳಾದ ಋಷಿಗಳ ಆಶ್ರಮಗಳು ಕಂಗೊಳಿಸುತ್ತಿರುವುವು. ಅಂಥ ಆಶ್ರಮಗಳ ಸುತ್ತಲೂ ಸಂಚರಿಸುತ್ತಾ ಯಾವ ಕಾಲದಲ್ಲಿಯೂ ಯಾವ ಜೀವಿಗೂ ಹಿಂಸೆಯನ್ನುಂಟು ಮಾಡದೆ ತಪೋಧನರಾದ ಋಷಿಗಳ ಆಶ್ರಮವನ್ನು ಕಾಪಾಡಿಕೊಂಡು ಋಷಿಗಳ ಸೇವೆಯನ್ನು ಮಾಡುತ್ತಿದ್ದ ಕಾಡಾನೆಗಳು, ಕಾಡು ಹಸುಗಳು, ಹುಲ್ಲೆಯ ಮರಿಗಳು, ಜಿಂಕೆ ಸಾರಗಗಳು ಸದಾ ಸಂತೋಷ ಚಿತ್ತದಿಂದ ನಲಿದಾಡುತ್ತಿರುವುವು.
ಸತ್ಸಹವಾಸದಿಂದ ಸುಗುಣಗಳೇ ವೃದ್ಧಿಯಾಗುವುದು ಎಂಬುದನ್ನು ನಿದರ್ಶನವಾಗಿ ತೋರಿಸುವಂತೆ ಮಹರ್ಷಿಗಳ ಮತ್ತು ಅಲ್ಲಿರುವ ಸಾಧು ಮೃಗಗಳ ಸ್ವಭಾವವನ್ನು ನೋಡಿ ನಾಚಿಕೊಂಡು ಜಾತಿ ವೈರದಿಂದ ಕೂಡಿದ್ದ ಪ್ರಾಣಿಗಳು ಸಹ ತಮ್ಮ ತಮ್ಮ ವೈರತ್ವವನ್ನು ತೊರೆದು ಸ್ನೇಹಭಾವದಿಂದ ವರ್ತಿಸುತ್ತಾ ಬೆಕ್ಕುಗಳೊಡನೆ ಇಲಿಗಳು ಜಿಂಕೆಯೊಡನೆ ನಾಯಿಗಳು ಸರ್ಪಗಳ ಸಂಗಡ ಮುಂಗುಸಿಯೂ ಮೊಲಗಳ ಗುಂಪಿನಲ್ಲಿ ನರಿಯೂ ಹಂದಿಗಳ ಮಂದೆಯಲ್ಲಿ ಹುಲಿಯೂ ಸಿಂಹ ಶರ್ಭಗಳೂ ಸಹ ಮೈತ್ರಿ ಭಾವದಿಂದ ಅನ್ಯೋನ್ಯವಾಗಿ ವಿಹರಿಸುತ್ತಿರುವುವು. ಹೀಗಿರುವ ಪ್ರಾಣಿವರ್ಗಗಳಿಂದ ರಮ್ಯವಾದ ಆ ಸ್ಥಳದಲ್ಲಿ ವಕುಳಪಾದರಿ ತಾಳೆ ಬಾಗೆ ಜಾಲಾರಿ ಮೊದಲಾದ ಪುಷ್ಪ ಪ್ರಧಾನವಾದ ಮರಗಳು ಹಲಸು ತೆಂಗು ಬೇಲ ಮಾವು ನೇರಳೆ ನಿಂಬೆ ಅತ್ತಿ ಆಲ ಕಿತ್ತಳೆ ಚಕ್ಕೋತ ದಾಡಿಮ ಮೊದಲಾದ ಫಲವೃಕ್ಷಗಳು ಹೊಂಗೆ ಮಾದಳ ಹೆಪ್ಪೆ ಬಾಳೆ ರಸಬಾಳೆ ಕಚೋರ ಅಡಿಕೆ ಮೊದಲಾದ ಧ್ರುವ ವೃಕ್ಷಗಳು ಅವುಗಳ ಜೊತೆಗೆ ಆಯಾ ಕಾಲದಲ್ಲಿ ಋತು ಧರ್ಮಾನುಸಾರವಾಗಿ ಮೊಳೆತು ಬೆಳೆಯುವ ಮೊಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಕಣಿಗಲು ಕದಂಬ ನಂದ್ಯಾವರ್ತ ಮೊದಲಾದ ಹೂ ಜಾತಿಯ ಬಳ್ಳಿಗಳು ತೃಣದೂವಾದಿ ಸಂಕುಲಗಳೊಡನೆ ಬಹುರಮ್ಯವಾಗಿ ಬೆಳೆದು ಕಣ್ಮನಗಳಿಗೆ ಆನಂದವನ್ನುಂಟು ಮಾಡುತ್ತಿತ್ತು. ಇಂಥ ಉದ್ಯಾನವನದಲ್ಲಿ ಉಂಟಾಗುತ್ತಿದ್ದ ಉತ್ಸಾಹದಿಂದ ಮೈಮರೆತು ಮರದಿಂದ ಮರಕ್ಕೆ ಹಾರುತ್ತಿದ್ದ ಕಪಿಗಳು ಹಲ್ಲು ಕಿರಿದು ಅಣಕಿಸುತ್ತಿರುವ ಸಿಂಗಳೀಕಗಳು ಹಾರಿ ಹಾರಿ ಕುಪ್ಪಳಿಸುತ್ತಿರುವ ಕೊಂಡ ಮುಸವಗಳು ಮಧುರವಾದ ಸ್ವರದಿಂದ ಹಾಡುತ್ತಿರುವ ಕೋಗಿಲೆಗಳು ಆ ಕೋಗಿಲೆಯ ಸ್ವರವನ್ನು ಕೇಳಿ ನಲಿಯುತ್ತಿರುವ ಶುಕಶಾರಿಕೆಗಳು ಆನಂದಕರವಾಗಿ ಆಡಿ ಹಾಡುತ್ತಿರುವುವು. ಇಂಥ ಮಹಾಮಹಿಮಾಸ್ಪದವಾದ ರಜತಾದ್ರಿಯಲ್ಲಿ ವಾಸ ಮಾಡುತ್ತಿದ್ದ ಪರಶಿವನ ಮಹಾಮಹಿಮೆಯಿಂದ ಅಲ್ಲಿರುವ ಸಕಲ ಪ್ರಾಣಿಗಳು ತಮ್ಮ ತಮ್ಮ ಜಾತಿ ವೈರವನ್ನು ತೊರೆದು ತಾಯಿ ಮಕ್ಕಳ ಹಾಗೆ ಸ್ನೇಹಭಾವದಿಂದ ಒಂದನ್ನೊಂದು ಆಶ್ರಯಿಸಿಕೊಂಡು ಬಾಳುತ್ತಿರುವುವು. ಇಂಥ ಮಹಾಮಹಿಮೆಯುಳ್ಳ ಕೈಲಾಸ ಪರ್ವತವು ಲಕ್ಷ ಯೋಜನದಷ್ಟು ಅಗಲವಾದ ಹೊರಕೋಟೆಯಿಂದಲೂ ಅರ್ಧ ಲಕ್ಷ ಯೋಜನ ವಿಸ್ತಾರವಾದ ಒಳಕೋಟೆಯಿಂದಲೂ ಕೂಡಿ ಲಕ್ಷಣ ಲಕ್ಷಿತವಾದ ಅರ್ಧ ಲಕ್ಷ ಉಪ್ಪರಿಗೆಯ ಮನೆಗಳಿಂದಲೂ ಅರ್ಧ ಲಕ್ಷ ಸಾಮಾನ್ಯ ಗೃಹಗಳಿಂದ ನಿಬಿಡವಾಗಿ ಕಂಗೊಳಿಸುತ್ತಿರುವುದು. ಈ ಕೋಟೆಯನ್ನು ಬಳಸಿಕೊಂಡು ಸಾವಿರ ಯೋಜನದಷ್ಟು ವಿಶಾಲವಾದ ಕಂದಕವು ನೂರು ಯೋಜನದಷ್ಟು ವಿಸ್ತಾರವಾದ ಕೊತ್ತಳಗಳು ಇರುತ್ತಿರುವುವು. ಈ ಕೊತ್ತಳಗಳು ಪರಿಮಿತಿಯಲ್ಲಿ ಮುಂದುಗಡೆ 15,000 ಮೊಳಗಳ ಉದ್ದವೂ ಹಿಂಭಾಗದಲ್ಲಿ 7,000 ಮೊಳಗಳ ಪ್ರಮಾಣವೂ ಇರುವುವು. ಹೀಗೆ ದೊಡ್ಡದಾದ ಹುಲಿಮುಖಗಳಿಂದ ಕೂಡಿದ ಮೂರು ಕೋಟೆಗಳು ಅವುಗಳ ತೆನೆಗಳು ಮೂರು ಗಾವುದ ವಿಸ್ತಾರ ಉಳ್ಳದಾಗಿರುವುದು. ಇಂದು ಒಪ್ಪುತ್ತಿರುವ ಕೋಟೆಯ ಒಳಭಾಗದಲ್ಲಿ ನವರತ್ನಮಯವಾಗಿ ಮುತ್ತಿನ ಸೂಸುಕಗಳಿಂದ ರಾಜಿಸುತ್ತಿರುವ ಬಹು ಸೊಗಸಾದ 100 ಅಂಗಡಿ ಬೀದಿಗಳಿರುವುವು. ಅವುಗಳಲ್ಲಿ ದೊಡ್ಡದಾದ ರಾಜಬೀದಿಯು 3 ಯೋಜನದಷ್ಟು ವಿಸ್ತಾರವಾಗಿ ಎರಡು ಕಡೆಗಳಲ್ಲಿಯೂ ಅಂದವಾಗಿ ಕಟ್ಟಿರುವ ದಿವ್ಯ ಭವನಗಳಿಂದ ಹೊಳೆಯುತ್ತಿದ್ದಿತು. ಅವುಗಳ ಸೌಂದರ್ಯವನ್ನು ಹೊಗಳಲು ಆದಿಶೇಷನಿಗೂ ಅಸದಳವಾಗಿದ್ದಿತು. ಇಂಥ ಪುಣ್ಯ ಸ್ಥಳಕ್ಕೆ ಬಂದು ಸೇರುವ ಪ್ರಾಣಿಗಳ ಪುಣ್ಯವನ್ನು ಅಷ್ಟಿಷ್ಟೆಂದು ಹೇಳಲು ಸಾಧ್ಯವಾಗಿರುವುದು. ಎಲ್ಲಿ ನೋಡಿದರೂ ಪುಣ್ಯಶಾಲಿಗಳೇ ಹೊರತು ಪಾಪಾತ್ಮರ ಹೆಸರೇ ಇಲ್ಲದಂತಿರುವ ಆ ಪಟ್ಟಣದಲ್ಲಿ ಮನೆ ಮನೆಯಲ್ಲಿಯೂ ಚಿಂತಾಮಣಿಗಳು ಕಲ್ಪವೃಕ್ಷಗಳು ಉಚ್ಚೈಶ್ರವಸ್ಸುಗಳು ಐರಾವತಗಳು ಕಾಮಧೇನುಗಳು ನಿಬಿಡವಾಗಿದ್ದವು. ಮುತ್ತಿನ ತೋರಣಗಳಿಂದ ಪಚ್ಚೆಯ ಕಾರಣಿಗಳು ಅಮೃತ ಸರಸಿನಂತಿರುವ ಬಾವಿಗಳು ವಿಕಾಸಿಸುತ್ತಿರುವುವು. ಉಪವನದ ಸರೋವರದಲ್ಲಿ ವಿಕಸಿತವಾದ ಕಮಲಗಳ ಪರಿಮಳಕ್ಕೆರಗಿ ಝಂಕರಿಸುವ ಮರಿದುಂಬಿಗಳ ಮನೋಹರವಾದ ಧ್ವನಿಯು ರಾಜಹಂಸಗಳ ಕಳಕಳೆ ನಿನಾದವು ಮಧುರವಾದ ಫಲಪುಷ್ಪ ಪತ್ರಾದಿಗಳನ್ನು ತಿಂದು ಸಂತೋಷದಿಂದ ಇಂಪಾಗಿ ಹಾಡುತ್ತಿರುವ ಶುಕಪಿಕ ಶಾರಿಕಾದಿಗಳ ಕಲಕಲವು ಕೇಳುವವರಿಗೆ ಆನಂದವನ್ನುಂಟು ಮಾಡುತ್ತಿದ್ದಿತು. ಇಂಥ ಮಹಾವೈಭವವುಳ್ಳ ಪಟ್ಟಣದ ಮನೆಗಳು ವಜ್ರದ ಕಂಬಗಳಿಂದಲೂ ಪುಷ್ಯರಾಗದ ತೊಲೆಗಳಿಂದಲೂ ಗೋಮೇಧಿಕ ಬೋದಿಗೆಗಳಿಂದಲೂ ವೈಢೂರ್ಯದಿಂದ ಮಾಡಿದ ಚಿಲಕಗಳಿಂದಲೂ ಪಚ್ಚೆಯಿಂದ ಮಾಡಿದ ಬಾಗಿಲುಗಳಿಂದಲೂ ಮರಕತ ರತ್ನದಿಂದ ಕಟ್ಟಿಸಿದ ಜಗುಲಿಗಳಿಂದಲೂ ಮನೋಹರವಾಗಿ ಕಟ್ಟಲ್ಪಟ್ಟು ಕಣ್ಮನಗಳನ್ನು ಸೆಳೆಯುವ ಸುಂದರ ಗ್ರಹಗಳಾಗಿದ್ದವು. ತಾವು ವಾಸ ಮಾಡುತ್ತಿರುವ ದಿವ್ಯ ಭವನಗಳನ್ನು ಕುಂಕುಮ ಕೇಸರಿಗಳಿಂದ ಸಾರಿಸಿ ಕಸ್ತೂರಿಯಿಂದ ವ್ಯಾಪ್ತವಾದ ಪನ್ನೀರಿನ ಚಳೆಯವನ್ನು ಕೊಟ್ಟು ಜವ್ವಾದಿಯ ಕಾರಣೆಯನ್ನು ತೆಗೆದು ಸುಗಂಧಯುಕ್ತವಾಗಿರುವಂತೆ ಮಾಡಿಕೊಂಡಿರುವರು. ಇಂಥ ದಿವ್ಯ ಭವನಗಳ ಮಧ್ಯದಲ್ಲಿ ಸಾಲು ಸಾಲಾಗಿರುವ ಗುಡಿಗಳು ಗೋಪುರಗಳು ಅಂಗಡಿಗಳು ಮನೆಗಳು ಮಠಗಳು ಚಾವಡಿಗಳು ನಿಬಿಡವಾಗಿ ರಾಜಿಸುತ್ತಿದ್ದವು. ಪರಮೇಶ್ವರನ ಸಂದರ್ಶನಾರ್ಥವಾಗಿ ಪ್ರತಿದಿನವೂ ಪ್ರತಿ ಕ್ಷಣದಲ್ಲಿಯೂ ಅಲ್ಲಿಗೆ ಬಂದು ಹೋಗುತ್ತಿರುವ ರಾಜಾದಿ ರಾಜರ ಚತುರಂಗ ಬಲವು ಚೌಪಥದಲ್ಲಿ ಎಲ್ಲಿ ನೋಡಿದರಲ್ಲಿ ತುಂಬಿ ತುಳುಕುತ್ತಿದ್ದಿತು.
ಹೀಗೆ ಹೋಗಿ ಬರುತ್ತಿರುವ ರಾಜಪ್ರಜೆಗಳ ಗುಂಪಿನ ಗುದ್ದಾಟದಿಂದ ಅವರವರ ಕಿರೀಟದಲ್ಲಿದ್ದ ರತ್ನಗಳು ನೆಲಕ್ಕೆ ಉದುರಿ ಹೋಗಿ ಆದಿಶೇಷನ ಅಂಗರಾಗದಂತೆ ಪ್ರಕಾಶಿಸುತ್ತಿದ್ದಿತು. ಭಕ್ತಾದಿಗಳು ಭಕ್ತಿಯಿಂದ ಭರ್ಗನಿಗೆ ಬೆಳಗಿದ ಆರತಿಯ ಬೆಳಕಿನಲ್ಲಿ ಆ ರತ್ನ ಕಾಂತಿಗಳು ಪ್ರತಿಫಲಿಸಿ ಏಕಕಾಲದಲ್ಲಿ ಕೋಟಿ ಸೂರ್ಯರು ಹುಟ್ಟಿದ ಹಾಗೆ ಕಾಣುತ್ತಿದ್ದಿತು. ಹೀಗೆ ನವರತ್ನ ಕಾಂತಿಯಿಂದ ಶೋಭಾಯಮಾನವಾಗಿದ್ದ ಶಿವನ ಸಭೆಯು 11,000 ಯೋಜನದಷ್ಟು ವಿಸ್ತಾರವಾಗಿ ಮಧ್ಯದಲ್ಲಿ ಮಹತ್ತಾದ ವಟವೃಕ್ಷದಿಂದ ವಿರಾಜಿಸುತ್ತಿದ್ದಿತು. ಆ ವಟವೃಕ್ಷವು ಶಿವಸಭೆಯನ್ನು ಸುಖಕರವಾಗಿ ಆಧರಿಸುವಷ್ಟು ವಿಶಾಲವಾಗಿದ್ದಿತು. ಇಂಥ ಶಿವಸಭೆಯನ್ನು ಕಾಯುತ್ತಿದ್ದ ದ್ವಾರಪಾಲಕರು ಬಾಗಿಲ ಎರಡು ಕಡೆಗಳಲ್ಲಿಯೂ ನಿಂತು ಕತ್ತಿ, ಗುರಾಣಿ, ಗದೆ, ಶೂಲಾದಿ ಆಯುಧಗಳನ್ನು ಧರಿಸಿ ದಂಡಧರರಾಗಿ ವೀರ ಜಡೆಗಳನ್ನು ಬೆಳೆಯಿಸಿಕೊಂಡು ಭಸ್ಮಾವಲಿಪ್ತರಾಗಿ ಕೆಂಡದಂತೆ ಕೆಂಪಾದ ಕಣ್ಣುಗಳಿಂದ ಕೂಡಿ ಹುರಿ ಮಾಡಿ ಕಟ್ಟಿದ ಕುಡಿ ಮೀಸೆಯುಳ್ಳವರಾಗಿ ಪರಶಿವನನ್ನು ಜರಿಯುವರೋ ಎನ್ನುವಂತಿದ್ದರು. ಹೀಗೆ ಮೆರೆಯುತ್ತಿದ್ದ ಶಿವಸಭಾಂಗಣದ ನಡುವೆ ವಿಸ್ತಾರವಾಗಿದ್ದ ವಟವೃಕ್ಷದ ಬುಡದಲ್ಲಿ ಪರಶಿವನು ಪರಂಧಾಮನಾಗಿ ಮಹಾವೈಭವದಿಂದ ಕುಳಿತು ಸಭಾಸದರ ಸೇವಸತ್ಕಾರಗಳನ್ನು ಕೈಗೊಳ್ಳುತ್ತಿದ್ದನು. ಗರುಡರು, ಗಂಧರ್ವರು, ಕಿನ್ನರರು, ವಿದ್ಯಾಧರರು, ಸಿದ್ಧರು, ಸಾಧ್ಯರು, ಯಕ್ಷರು, ಗುಹ್ಯಕರು, ಕಿಂಪುರುಷರು, ಶಿವಗಣಗಳು, ಭೂತಗಣಗಳು, ವೀರಗಣಗಳು, ಪ್ರಮಥರುಗಳು, ಪೈಶಾಚಗಣಗಳು ಈಶ್ವರನ ಸುತ್ತಲೂ ನೆರೆದು ಸಭೆಯನ್ನು ಅಲಂಕರಿಸಿದ್ದರು. ಹೀಗೆ ಹೊಳೆಯುತ್ತಿದ್ದ ಶಿವಸಭೆಯು ಮುಂಭಾಗದಲ್ಲಿ ವಿನಾಯಕ ವೀರಭದ್ರ, ಷಣ್ಮುಖ ಸ್ವಾಮಿಗಳು ವೈಭವಯುಕ್ತರಾಗಿ ಕುಳಿತಿದ್ದರು. ಆಗ ತುಂಬುರ ನಾರದರು ಶಂಭುಲೀಲಿಯನ್ನು ಹಾಡಿ ಗಾನ ಮಾಡುತ್ತಿದ್ದರು. ಭೃಂಗಿಯು ಮೂರು ಕಾಲಿನಿಂದ ನಲಿದು ನರ್ತಿಸುತ್ತಿದ್ದನು. ವೃಷಭೇಶ್ವರನು ಮದ್ದಳೆಯನ್ನು ಬಾಜಿಸುತ್ತಿದ್ದನು. ಶ್ರುತಿ ಸ್ಮೃತಿ ಪುರಾಣಗಳು ಮಹೇಶ್ವರನ ಮಹಾಮಹಿಮೆಗಳನ್ನು ಕೊಂಡಾಡುತ್ತಿದ್ದವು. ತಮ್ಮ ತಮ್ಮ ಪುಣ್ಯ ವಿಶೇಷದಿಂದ ಸಾಲೋಕ್ಯ ಮೋಕ್ಷವನ್ನು ಪಡೆದು ಆ ಸಭೆಗೆ ಬಂದಿದ್ದ ಭಕ್ತರು ಭಯಭಕ್ತಿಗಳಿಂದ ಕೈಮುಗಿದು ನಿಂತುಕೊಂಡಿದ್ದರು. ಸಾರೂಪ್ಯ ಮೋಕ್ಷವನ್ನು ಪಡೆದ ಮಹಾತ್ಮರು ಈಶ್ವರನಂತೆ 5 ಮುಖ, 10 ಭುಜ, ತ್ರಿನೇತ್ರ, ವಿಷಮಯವಾದ ಕಂಠ, ಶೂಲ, ಡಮರುಗ, ಚಂದ್ರಹಾರ, ಕುಠಾರ, ಮೃಗಲಾಂಛನಗಳನ್ನು ಪಡೆದು ವಿರಾಜಿಸುತ್ತಿದ್ದರು. ಆಗ ಸತಿಯಾದ ಪಾರ್ವತೀದೇವಿಯು ತನ್ನ ಗಂಡನ ವೈಭವವನ್ನು ಕಣ್ಣಾರೆ ನೋಡುವ ನೆವದಿಂದ ರತ್ನದಾರತಿಯನ್ನು ಹಿಡಿದು ಎತ್ತಿ ತಂದು ಈಶ್ವರನ ಎದುರಾಗಿ ನಿಂತು, ಎಲೈ ಓಂಕಾರ ಸ್ವರೂಪನೇ, ಸೃಷ್ಟಿಸ್ಥಿತಿ ಸಂಹಾರ ಕಾರಣನೇ, ಸಚ್ಚಿದಾನಂದ ಸ್ವರೂಪನೇ, ಪ್ರತ್ಯಗಾತ್ಮನೇ, ಪರಾತ್ಪರನೇ, ಪರಮೇಶ್ವರನೇ, ಶಂಭುವೇ, ನಿನಗೆ ಜಯವಾಗಲಿ, ನೀನು ಸರ್ವೋತ್ಕೃಷ್ಟನಾಗಿರು ಎಂದು ಸೇಸೆ ತಳಿದು ಆರತಿಯನ್ನು ಬೆಳಗುತ್ತ ಪರಶಿವನ ಪಾದಕಮಲಗಳಿಗೆ ನಮಸ್ಕಾರ ಮಾಡುತ್ತಿದ್ದ ವಿನಾಯಕ ಷಣ್ಮುಖರ ವಿಲಾಸವನ್ನು ನೋಡಿ ಆನಂದಿಸುತ್ತ ಅವರ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ತಳಿದು ಈಶ್ವರನನ್ನು ನೋಡಿ ಹಿಗ್ಗುತ್ತಿದ್ದಳು. ಬಳಿಕ ಮಹಾದೇವನ ಅನುಜ್ಞೆಯಂತೆ ಪಾರ್ವತಿಯು ತನ್ನ ಪುತ್ರರೊಂದಿಗೆ ಶಿವನ ವಾಮಾಂಕವನ್ನು ಅಲಂಕರಿಸಿದಳು. ಕೂಡಲೇ ಆಕಾಶದಿಂದ ಹೂಮಳೆಯು ಸುರಿಯಿತು. ದೇವದುಂದುಭಿಗಳು ಮೊಳಗಿದವು. ಕೊಂಬು, ಕಹಳೆ, ಜಲ್ಲರಿ, ಜಾಗಟೆ, ಶಂಖ, ಘಂಟಾನಾದಗಳ ಧ್ವನಿಯಿಂದ ಬ್ರಹ್ಮಾಂಡವು ಬಿರಿದು ಹೋಗುವುದೋ ಎನ್ನುವಂತೆ ವಾದ್ಯಗಳ ಧ್ವನಿಯು ದಶ ದಿಕ್ಕುಗಳನ್ನು ಆವರಿಸಿಕೊಂಡಿತು. ಗಂಧರ್ವ ಸ್ತ್ರೀಯರು ಚಾಮರವನ್ನು ಬೇಯಿಸುತ್ತಿರಲು ಅಪ್ಸರ ಸ್ತ್ರೀಯರು ನಲಿದು ನಾಟ್ಯವಾಡಿ ಸಭೆಯನ್ನು ಸಂತೋಷಪಡಿಸುತ್ತಿದ್ದ ಭೃಂಗೀಶ್ವರನನ್ನು ಎವೆ ಇಕ್ಕದೆ ನೋಡುತ್ತಿದ್ದರು. ಲಯಕ್ಕೆ ತಕ್ಕಂತೆ ನಂದೀಶ್ವರನು ಮೃದಂಗವನ್ನು ಬಾಜಿಸುತ್ತಿದ್ದನು. ರತ್ನ ಖಚಿತವಾದ ಕಿರೀಟಗಳ ಕಾಂತಿಯಿಂದ ಕೂಡಿ ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸಿದಂತೆ ಕಾಣುತ್ತಿದ್ದಿತು. ಹೀಗೆ ಪ್ರತಿದಿನವೂ ನಡೆಯುತ್ತಿದ್ದ ಶಿವಸಭೆಯ ವಿಜೃಂಭಣೆಯು ಮನೋಹರವಾಗಿರುತ್ತಾ ದೇವತೆಗಳು, ಭಕ್ತ ಕೋಟಿಗಳು, ಯೋಗೇಶ್ವರರು, ಮುನಿಮನುಗಳು, ಹರಿಬ್ರಹ್ಮರು, ತುಂಬುರ ನಾರದರು ಭಕ್ತಿ ಭರದಿಂದ ಸಭೆಗೆ ಬಂದು ಪರಮೇಶ್ವರನ ಪಾವನಕರವಾದ ಲೀಲೆಯನ್ನು, ಪಾರ್ವತೀದೇವಿಯ ವೈಭವವನ್ನು ನೋಡಿ ಧನ್ಯರಾಗಿ ಅಂಜಲಿ ಬದ್ಧರಾಗಿ ನಮಸ್ಕರಿಸುತ್ತಿದ್ದರು. ಹೀಗೆ ವೈಭವದಿಂದ ನಡೆಯುತ್ತಿದ್ದ ಶಿವಸಭೆಯಲ್ಲಿ ನಾಟ್ಯವಾಡುತ್ತಿದ್ದ ಭೃಂಗಿ ಋಷಿಯ ತಾಂಡವಾಡಂಬರಕ್ಕೆ ತಕ್ಕಂತೆ ಲಯಬದ್ಧವಾಗಿ ಮದ್ದಳೆಯನ್ನು ನುಡಿಸುತ್ತಿದ್ದ ನಂದೀಶ್ವರನು ಒಂದಾನೊಂದು ದಿನ ಆಯಾಸಗೊಂಡು ಬೇಸರಿಕೆಯಿಂದ ಬಾಡಿ ನುಡಿಸುತ್ತಿದ್ದ ಮೃದಂಗವನ್ನು ಕೆಳಕ್ಕೆ ಇರಿಸಿ ಶಿವನಿಗೆ ಕೈಮುಗಿದು ಮೌನದಿಂದ ಮುಂದೆ ನಿಂತುಕೊಂಡನು. ಆ ಕಾಲದಲ್ಲಿ ಪರಶಿವನು ಆಶ್ಚರ್ಯಭರಿತನಾಗಿ ಭಕ್ತ ಶಿಖಾಮಣಿಯಾದ ನಂದೀಶ್ವರನು ಹೀಗೆ ಮಾಡುವುದಕ್ಕೆ ಕಾರಣವೇನೆಂದು ವಿಚಾರಿಸತೊಡಗಿ, ಎಲೈ ನಂದೀಶನೇ, ನೀನು ಎಂದಿನಂತೆ ಸಂತೋಷಭರಿತನಾಗಿರದೆ ಈ ದಿವಸ ವ್ಯಾಕುಲ ಚಿತ್ತನಾಗಿ ಬಾಜಿಸುತ್ತಿದ್ದ ಮೃದಂಗವನ್ನು ಕೆಳಕ್ಕಿಳಿಸಿ ಮೌನದಿಂದ ನಿಂತುಕೊಳ್ಳಲು ಕಾರಣವೇನು? ನಿನ್ನ ಮನಸ್ಸಿನಲ್ಲಿ ಯಾವ ಯೋಚನೆ ಅಂಕುರಿಸಿದೆ
ಅದನ್ನು ನನಗೆ ಹೇಳಬಲ್ಲೆಯ ಎಂದು ಕೇಳಿದನು. ಆ ಬಳಿಕ ನಂದೀಶ್ವರನು ಭಕ್ತಿಯುಕ್ತನಾಗಿ ಶಿವನಿಗೆ ಕೈಮುಗಿದು ಕಾಲ್ಗೆರಗಿ ನಮಸ್ಕಾರ ಮಾಡುತ್ತಾ ಎಲೈ ಸರ್ವಜ್ಞನಾದ ಸಚ್ಚಿದಾನಂದ ಮೂರ್ತಿಯೇ, ನನ್ನ ಮನಸ್ಸಿನಲ್ಲಿ ಪುಣ್ಯವಶದಿಂದಲೋ ಪ್ರಾರಂಭ ಬಲದಿಂದಲೋ ಅಥವಾ ಪ್ರಕೃತಿ ಸ್ವಭಾವದಿಂದಲೋ ಒಂದಾನೊಂದು ಯೋಚನೆಯು ಅಂಕುರಿಸಿದೆ. ಅದನ್ನು ಹೇಳಬಹುದೆಂದು ನೀನು ಅಪ್ಪಣೆ ಕೊಟ್ಟರೆ ನಾನು ಹೇಳುತ್ತೇನೆ, ಇಲ್ಲವಾದರೆ ನನ್ನ ಅಪರಾಧವನ್ನು ಕ್ಷಮಿಸು ಎಂದು ಬೇಡಿಕೊಂಡನು. ಆಗ ಭಕ್ತವತ್ಸಲನಾದ ಪರಮೇಶ್ವರನು ನಸುನಕ್ಕು ನಂದಿಯನ್ನು ಸಂತೈಸಿ, ಎಲೈ ನಂದೀಶ್ವರನೇ, ಈಗ ನಿನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಚಿಂತೆಯನ್ನು ಹೇಳಿದರೆ ಅದನ್ನು ಉಪಾಯದಿಂದ ಪರಿಹರಿಸುತ್ತೇನೆ, ಮರೆಮಾಚದೆ ಬೇಗನೆ ಹೇಳು ಎಂದು ಕೇಳಿದನು. ಕೂಡಲೇ ನಂದೀಶ್ವರನಿಗೆ ಸಂತೋಷ ಉಂಟಾಗಿ, ಎಲೈ ಮಹಾದೇವನೇ, ಇದುವರೆಗೂ ಸಚ್ಚಿದಾನಂದ ಸ್ವರೂಪನಾದ ನಿನ್ನ ಲೀಲೆಗಳನ್ನು, ಮಹಿಮೆಗಳನ್ನು, ಮಹೋನ್ನತವಾದ ಪದವಿಯನ್ನು ನೋಡಿ ಪರಮಾನಂದ ಭರಿತನಾದೆನು. ಈಗ ಜಗಜ್ಜನನಿಯಾದ ಮಹಾದೇವಿಯ ಮಹಿಮೆಯನ್ನು ನಿನ್ನಿಂದಲೇ ಕೇಳಬೇಕೆಂಬ ಕುತೂಹಲ ನನ್ನ ಮನಸ್ಸಿನಲ್ಲಿ ಅಂಕುರಿಸಿದೆ, ಅದಕ್ಕೆ ತಕ್ಕ ಉಪಾಯವನ್ನು ನೀನೇ ಬಲ್ಲೆ ಎಂದು ಮರಳಿ ಮಂಡೆಯನ್ನು ಬಾಗಿ ನಮಸ್ಕರಿಸಲು, ಪರಮ ಮಂಗಳ ಸ್ವರೂಪನಾದ ಪರಶಿವನು ದಯಾರ್ದ್ರ ಭಾವದಿಂದ ನಂದೀಶ್ವರನನ್ನು ಕುರಿತು, ಎಲೈ ವೃಷಭೇಶ್ವರನೇ, ಕೇಳು, ಭಕ್ತಿವಂತನಾದ ನಿನಗೋಸ್ಕರವಾಗಿ ಪರಮ ಪಾವನವಾದ ಈ ದೇವಿ ಮಹಾತ್ಮೆಯನ್ನು ವಿವರಿಸಿ ಹೇಳುವೆನು, ಲಾಲಿಸು. ಇದನ್ನು ಕೇಳುವುದರಿಂದ ಭಕ್ತ ಕೋಟಿಯ ಸಪ್ತ ಜನ್ಮಕೃತವಾದ ಮಹಾಪಾಪಂಗಳು ನಾಶವಾಗುವುವು, ಭಕ್ತಿ ಸಂಪನ್ನರಿಗೆ ಮುಕ್ತಿಯಾಗುವುದು, ಬುದ್ಧಿವಂತರಿಗೆ ಜ್ಞಾನೋದಯವಾಗುವುದು, ಅವಿವೇಕಿಗಳಿಗೂ ವಿವೇಕ ಹುಟ್ಟುವುದು, ಪಾಪಿಷ್ಠರು ಪಾವನರಾಗುವರು, ಕಾಮ್ಯಾರ್ಥಿಗಳು ತಮ್ಮ ತಮ್ಮ ಕೋರಿಕೆಗಳನ್ನು ಪಡೆದು ಸಂತೋಷ ಪಡುವರು. ಇಂಥ ಶ್ರೇಷ್ಠವಾದ ದೇವಿ ಮಹಾತ್ಮೆಯು ವೇದ ಸಮ್ಮತವಾದುದು, ಶಾಸ್ತ್ರ ಸಿದ್ಧವಾದುದು, ಆಗಮ ಪ್ರಧಾನವಾದುದು ಆಗಿ ವೇದ ಋಕುಗಳಿಂದಲೂ, ಶಾಸ್ತ್ರ ಸಂಹಿತೆಗಳಿಂದಲೂ, ಆಗಮ ಮಂತ್ರಗಳಿಂದಲೂ ನಿಬಿಡವಾಗಿ ಹೊಗಳಲ್ಪಡುತ್ತಿದೆ. ಆದ ಕಾರಣ ಈ ಸಭೆಯವರೆಲ್ಲರಿಗೂ ವಿಷದವಾಗಿ ತಿಳಿಯುವಂತೆ ಹೇಳುತ್ತಿರುವೆನು. ಇದೇ ಮಹಾತ್ಮೆಯನ್ನು ಮಾರ್ಕಂಡೇಯ ಪುರಾಣದಲ್ಲಿ ಮೃಕಂಡು ಪುತ್ರನಾದ ಮಾರ್ಕಂಡೇಯ ಮಹಾಮುನಿಯು ವೈಶ್ಯವರ್ಯನಿಗೆ ಹೇಳಿರುವನು. ಇದು 700 ಶ್ಲೋಕ ಪರಿಮಿತವಾಗಿ ಮನೋಹರವಾಗಿರುವುದರಿಂದ ಇದಕ್ಕೆ ಸಪ್ತಶತಿ ಎಂದು, ದೇವಿ ಮಹಾತ್ಮೆಯೆಂದು ಪ್ರಸಿದ್ಧವಾದ ಹೆಸರುಗಳುಂಟು. ಇದೇ ಚರಿತ್ರೆಯು ಅಷ್ಟಾದಶ ಪುರಾಣಗಳಲ್ಲಿ ಒಂದಾದ ದೇವಿ ಭಾಗವತ ಗ್ರಂಥದ 5ನೆಯ ಸ್ಕಂದದಲ್ಲಿ ವೇದವ್ಯಾಸ ಮಹರ್ಷಿಯಿಂದ ವಿವೃತವಾಗಿ ಪ್ರಸಿದ್ಧಗೊಂಡಿದೆ. ಆದ ಕಾರಣ ಇಂಥ ದೇವಿ ಮಹಾತ್ಮೆಯನ್ನು ಭಕ್ತಿಭಾವದಿಂದ ಕೇಳಿದರೆ ನಿನಗೆ ಇಷ್ಟಾರ್ಥ ಸಿದ್ಧಿಯಾಗುವುದರಲ್ಲಿ ಸಂಶಯವಿಲ್ಲವೆಂದು ಪರಶಿವನು ಪಾರ್ವತಿಯ ಮುಖವನ್ನು ನೋಡುತ್ತಾ ಹಸನ್ಮುಖನಾಗಿ ನಂದೀಶ್ವರನಿಗೆ ದೇವಿ ಮಹಾತ್ಮೆಯನ್ನು ಹೇಳಲು ಉಪಕ್ರಮಿಸಿದನು. ಹೇಗೆಂದರೆ, ಎಲೈ ನಂದೀಶ್ವರನೇ, ಲಾಲಿಸು. ತೇಜಪುಂಜವಾದ ಅಗ್ನಿಯಲ್ಲಿ ಮೊದಲು ಮಲಿನ ರೂಪವಾದ ಹೊಗೆಯು, ಆ ಬಳಿಕ ಪ್ರಕಾಶಮಾನವಾದ ಜ್ವಾಲೆಯು ಹುಟ್ಟಿದಂತೆ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನಿಂದ ಮಾಯಾಶಕ್ತಿ ಜ್ಞಾನಶಕ್ತಿಗಳೆಂಬ ಎರಡು ಶಕ್ತಿಗಳು ಉಂಟಾದವು. ಅದರಲ್ಲಿ ಮೊದಲನೆಯದಾದ ಮಲಿನ ಸತ್ವರೂಪವಾದ ಮಾಯೆಗೆ ಅವಿದ್ಯೆ, ಉಪಾಧಿ ಮಾಯೆ ಎಂಬ ಹೆಸರುಂಟಾಯಿತು. ಬಳಿಕ ಶುದ್ಧ ಸತ್ವ ಪ್ರಧಾನವಾದ ಚಿತ್ತಿಗೆ ವಿದ್ಯೆ, ಚೈತನ್ಯ, ಚಿಚ್ಛಕ್ತಿ ಎಂಬ ಹೆಸರುಂಟಾಯಿತು. ಇದು ಮಲಿನ ಸಂಪರ್ಕರಹಿತವಾಗಿ ಪರಿಶುದ್ಧವಾದ ಕಾರಣ ಇದನ್ನು ಸತ್ತೆಂದು ಕರೆಯುವರು. ಈಗ ಹೇಳಿದ ಶಕ್ತಿಗಳೆರಡೂ ಎಲ್ಲಕ್ಕೂ ಅನಾದಿಗಳಾದ ಕಾರಣ ಸರ್ವಕ್ಕೂ ಮೂಲವೆನಿಸುವುವು. ಹೀಗಾದ ಮಾಯೆಯಿಂದ ಕಲ್ಪಿತವಾದ ಶಕ್ತಿಯಿಂದ ಅಗ್ನಿಯಲ್ಲಿ ಹೊರಡುವ ಕರಿಯ ಹೊಗೆ ಬಿಳಿಯ ಹೊಗೆಗಳಂತೆ ಜೀವನು, ಈಶ್ವರನು ಉತ್ಪನ್ನರಾದರು. ಈ ಮಾಯೆಯು ವಿದ್ಯೆಯೆಂದು ಅವಿದ್ಯೆಯೆಂದು ಎರಡು ಭಾಗವಾಗಲಾಗಿ ಶುದ್ಧ ಸತ್ವ ಪ್ರಧಾನವಾದ ವಿದ್ಯೆಯಿಂದ ಈಶ್ವರನು, ಮಲಿನ ಸತ್ವ ಪ್ರಧಾನವಾದ ಅವಿದ್ಯೆಯಿಂದ ಜೀವನು ಹುಟ್ಟಿದರು. ಹೀಗೆ ಏರ್ಪಟ್ಟ ಜೀವೇಶ್ವರ ಭಾವವು ವಿವರಿಸಲು ಸಾಧ್ಯವಾದುದು. ವೇದಾಂತ ಶಾಸ್ತ್ರಗಳು ಬಹಳವಾಗಿ ಇದೇ ಅರ್ಥವನ್ನು ಪ್ರತಿಪಾದಿಸುತ್ತಿರುವುವು. ಅಗ್ನಿಯಲ್ಲಿ ಹುಟ್ಟಿದ ಜ್ವಾಲೆಯು ಹೇಗೆ ಅಗ್ನಿಯ ಅಂಶವೋ, ಹಾಗೆ ಹೊಗೆಯೂ ಸಹ ಅಗ್ನಿಯ ಅಂಶವೇ ಅಲ್ಲವೇ? ಹಿಂದೆ ಹೇಳಿದ ಚಿಚ್ಛಕ್ತಿಯು ಸುಗುಣ ಬ್ರಹ್ಮವೆಂದು ಕರೆಯಲ್ಪಡುವುದು. ಪರಬ್ರಹ್ಮದಲ್ಲಿ ಪ್ರತಿಬಿಂಬಿಸಿದ ಚಿಚ್ಛಕ್ತಿಯಿಂದ ಅನೇಕ ಕೋಟಿ ಈಶ್ವರುದಿಸಿದರು. ಮಾಯಾಶಕ್ತಿಯಿಂದ ಪ್ರತಿಬಿಂಬಿಸಿ ಉಪಾಧಿ ಸಹಿತರಾದ ಜೀವರು ಅನೇಕರಾದರು. ಇವರು ಉಪಾಧಿ ಸಹಿತ ಅಜ್ಞಾನವೆಂಬ ಅಂಧಕಾರದಿಂದ ಆವೃತರಾಗಿ ಬದ್ಧರೆನಿಸಿಕೊಂಡರು. ಬಳಿಕ ಈಶ್ವರನೇ ವಿಶ್ವರೂಪನಾಗಿ, ಜಗದ್ರೂಪನಾಗಿ ಬಗೆ ಬಗೆಯಾದ ನಾಮರೂಪಗಳನ್ನು ಧರಿಸಿ ಪರ್ವತ, ನದಿ, ಸಾಗರ, ಸಮುದ್ರ, ಅರಣ್ಯ, ಭುವನಾದಿ ರೂಪದಿಂದ ಮೆರೆಯುತ್ತಿರುವ ವಿರಾಟ್ ಪುರುಷನಿಗೆ ಶರೀರವಾದನು. ಈಶ್ವರನಿಂದ ವಿದ್ಯೆ ಉಂಟಾಯಿತು. ವಿದ್ಯೆಯಿಂದ ಸತ್ವ ರಜಸ್ತಮೋ ಗುಣಗಳೆಂಬ ತ್ರಿಗುಣಗಳು ಹುಟ್ಟಿದವು.
ಅತ್ರಿಗುಣಗಳಿಂದ ಪಾರ್ವತಿ ಲಕ್ಷ್ಮೀ ಸರಸ್ವತಿಯರು ಅವತರಿಸಿದರು. ಅವರಿಂದ ಸತ್ಯ ದಯೆ ಶಾಂತಿ ಶಮೆಗಳು ಅಣಿಮಾದಿ ಅಷ್ಟಸಿದ್ಧಿಗಳು ಶ್ರುತಿ ಸ್ಮೃತಿ ಪುರಾಣಗಳು ಷಣ್ಮತಗಳು ಶಾಸ್ತ್ರ ಸಂಹಿತೆಗಳು ಮಂತ್ರತಂತ್ರಗಳು ಉತ್ಪನ್ನವಾದವು. ಇದರಿಂದ ವಿಶ್ವರೂಪನಾಗಿ ಪ್ರಕಾಶಿಸುತ್ತಿರುವ ವಿರಾಟ್ ಪುರುಷನು ವಿರಾಟ್ ಎಂದು ಸ್ವರಾಜ್ಯನೆಂದು ಶಾಶ್ವತನೆಂದು ಪ್ರಸಿದ್ಧಿಗೊಂಡನು. ಮೂಲ ಪ್ರಕೃತಿಗೆ ಚಿಚ್ಛಕ್ತಿ ಎಂದು ಚೈತನ್ಯವೆಂದು ಹೆಸರುಂಟು. ಚೈತನ್ಯವೇ ಚಿದಾಕಾರ ರೂಪವಾಗಿ ಭಾಸಿಸುತ್ತಿರುವುದು. ಆದ ಕಾರಣ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿರುವ ಈ ಚಿಚ್ಛಕ್ತಿಯೇ ರಾಜರಾಜೇಶ್ವರಿ ಎಂಬ ಹೆಸರಿನಿಂದ ಸಾಕ್ಷಾತ್ ಪರಬ್ರಹ್ಮವೆನಿಸಿಕೊಳ್ಳುವುದು. ಹೀಗೆ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿದ್ದರೂ ಈ ರಾಜರಾಜೇಶ್ವರಿಯು ನಿಸ್ಸಂಗಳಾಗಿ ನಿರ್ಲಿಪ್ತಳಾಗಿರುವಳು. ಈ ರಾಜರಾಜೇಶ್ವರಿಯೇ ಪರಬ್ರಹ್ಮ ಸ್ವರೂಪವಾಗಿ ಬ್ರಹ್ಮ ವಿಷ್ಣು ರುದ್ರಾದಿಗಳಿಗೆ ಅಧಿರಾಜರಾಗಿರುವಳು. ಆದ ಕಾರಣದಿಂದಲೇ ಇವಳಿಗೆ ರಾಜರಾಜೇಶ್ವರಿ ಎಂಬ ಹೆಸರಾಯಿತು. ಈ ಹೆಸರು ಇವಳಿಗೆ ಅನ್ವರ್ಥನಾಮವಾಗಿದೆ. ಇಂಥ ರಾಜರಾಜೇಶ್ವರಿಯನ್ನು ಕುರಿತು ತ್ರಿಮೂರ್ತಿಗಳು ತಪಸ್ಸು ಮಾಡಿದುದು. ರಾಜರಾಜೇಶ್ವರಿಯು ಆ ತ್ರಿಮೂರ್ತಿಗಳಿಗೆ ವರವನ್ನು ಕೊಟ್ಟುದು ಮಧು ಕೈಠಭರ ವಧೆ, ಮಹಿಷಾಸುರನ ಸಂಹಾರ, ಶುಂಭ ವಧೆ, ನಿಶುಂಭ ಸಂಹಾರ, ನಾರಾಯಣಿ ಸ್ತುತಿ ಮುಂತಾದ ಮಹಿಮೆಗಳಿಂದ ಕೂಡಿ ಜೀವನ್ಮುಕ್ತಿಗೆ ಕಾರಣವೆನಿಸಿದ ದೇವಿ ಮಹಾತ್ಮೆಯನ್ನು ವಿವರಿಸಲು ಅಸಾಧ್ಯವಾಗಿದ್ದರೂ ಭಕ್ತರತ್ನನಾದ ನಿನಗೋಸ್ಕರ ನನಗೆ ತಿಳಿದ ಮಟ್ಟಿಗೆ ಹೇಳುವೆನು. ಕೇಳು, ಈ ದೇವಿಯು ತನ್ನ ಸ್ವಶಕ್ತಿಯಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದರೂ ನಿಸ್ಸಂಗಳಾದ ಕಾರಣ ಕಾಲಹರಣ ಮಾಡಲಾರದೆ ತನ್ನ ವಿನೋದಾರ್ಥವಾಗಿ ಸತ್ವರಜಸ್ತಮೋ ಗುಣಗಳನ್ನು ಸೃಷ್ಟಿಸಿ ಅವುಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಹಡೆದು ಆ ಮಕ್ಕಳನ್ನು ಅಕ್ಕರೆಯಿಂದ ತೊಟ್ಟಿಲಲ್ಲಿ ಮಲಗಿಸಿ ತೂಗುತ್ತಿದ್ದು ಭೂಲೋಕಕ್ಕೆ ಅವರನ್ನು ಇಳಿಸಿ ತಾನು ನಮ್ಮ ಕಣ್ಣಿಗೆ ಕಾಣದಂತೆ ಮಾಯವಾದಳು. ಆಗ ನಾವು ಕಣ್ಣು ಕಾಣದ ಪರದೇಶಿಗಳಂತೆ ಅಲೆಯುತ್ತಾ ಅಲ್ಲಲ್ಲಿ ಹುಡುಕುತ್ತಾ ಬಹಳವಾಗಿ ಬಳಲಿದೆವು. ಹೀಗೆ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಸುತ್ತಿ ನೋಡಿದರೂ ದೇವಿಯ ದರ್ಶನವೇ ಆಗದಿದ್ದ ಕಾರಣ ನಾವು ಮೂವರು ಬಹಳವಾಗಿ ವ್ಯಥೆಪಟ್ಟು ಗಟ್ಟಿಯಾಗಿ ಅಳುತ್ತಿದ್ದೆವು. ಆಗ ಎಲ್ಲಿಂದಲೋ ಕೇಳಿಬಂದ ಒಂದು ಆಕಾಶವಾಣಿಯು, ಎಲೈ ತ್ರಿಮೂರ್ತಿಗಳಿರ, ನೀವು ಸುಮ್ಮನೆ ನೋಡಬೇಕೆಂದರೆ ನಿಮಗೆ ದೇವಿಯ ದರ್ಶನವೇ ಆಗುವುದಿಲ್ಲ. ಬಹುಕಾಲ ದೇವಿಯನ್ನು ಕುರಿತು ತಪಸ್ಸು ಮಾಡಿದರೆ ನಿಮ್ಮ ಭಕ್ತಿಗೆ ಮೆಚ್ಚಿ ದೇವಿಯು ಪ್ರಸನ್ನಳಾಗುವಳು ಎಂದು ಹೇಳಿತು. ಅದನ್ನು ಕೇಳಿದ ಕೂಡಲೇ ನಾವು ಮೂವರು ಭ್ರಾಂತರಾಗಿ ತಲೆಯನ್ನು ಎತ್ತಿ ಆಕಾಶವನ್ನು ನೋಡುತ್ತಿದ್ದೆವು. ಆಗಲೂ, ಎಲೈ ಕಾರಣ ಪುರುಷರೇ, ನೀವು ಮೂರು ಜನಗಳು ದೇವಿಯನ್ನು ಕುರಿತು ನಿಷ್ಠರಾಗಿ ತಪಸ್ಸು ಮಾಡಿ ಎಂದು ಹೇಳಿದಂತಾಯಿತು. ಅದನ್ನು ಕೇಳಿದ ಕೂಡಲೇ ನಾವು ಶಾಂತರಾಗಿ, ಅಮ್ಮ, ನಾವು ಅಜ್ಞರು, ತಪಸ್ಸು ಮಾಡುವ ವಿಧಾನವು ಹೇಗೋ ನಮಗೆ ತಿಳಿಯದು, ಅದನ್ನು ನಿರೂಪಿಸಬೇಕೆಂದು ಕೇಳಿಕೊಂಡೆವು. ಆಗಲ ಅಶರೀರವಾಣಿಯು, ಎಲೈ ತ್ರಿಮೂರ್ತಿಗಳಿರ, ನೀವು ತಪಸ್ಸಿನಿಂದ ದೇವಿಯನ್ನು ಒಲಿಸಿಕೊಳ್ಳಬೇಕಾದರೆ ಮೊದಲು ಪದ್ಮಾಸನವನ್ನು ಹಾಕಿ ಕುಳಿತುಕೊಂಡು ಬಾಹ್ಯ ವ್ಯಾಪಾರವನ್ನು ನಿಲ್ಲಿಸಿ ಇಂದ್ರಿಯಗಳನ್ನು ಬಿಗಿದು ಕಟ್ಟಿ ಮನಸ್ಸು ಚಲಿಸದಂತೆ ನೆಲೆಯಾಗಿ ನಿಲ್ಲುವ ಹಾಗೆ ವಾಯುಧಾರಣೆಯ ಮೂಲಕ ಪ್ರಾಣಾಯಾಮವನ್ನು ಮಾಡಿ ಮೊದಲು ಆತ್ಮ ಸ್ವರೂಪವನ್ನು ಕಂಡು ಅನಂತರದಲ್ಲಿ ದೇವಿಯನ್ನು ಧ್ಯಾನಿಸಬೇಕು. ಹೀಗೆ ಧ್ಯಾನಗಮ್ಯಳಾದ ಆ ದೇವಿಯು ಲೋಕೋತ್ತರವಾದ ಸೌಂದರ್ಯ ಲಾವಣ್ಯಗಳಿಂದ ದೇದೀಪ್ಯಮಾನವಾದ ಕರ್ಣಕುಂಡಲಗಳನ್ನು ಧರಿಸಿ ರತ್ನ ಖಚಿತವಾದ ಕಿರೀಟವನ್ನಿಟ್ಟುಕೊಂಡು ಚಂದ್ರಕಳೆಯಿಂದೊಪ್ಪುವ ಮಸ್ತಕ ಉಳ್ಳವಳಾಗಿ ಹಣೆಯಲ್ಲಿ ಕಣ್ಣುಳ್ಳವಳಾಗಿ ಮೂಗಿಗೆ ಮೂಗುತಿಯನ್ನಿಟ್ಟು ಕಡೆಗಣ್ಗೆ ಕಾಡಿಗೆಯ ಗೆರೆಯನ್ನು ತೆಗೆದು ಮುತ್ತಿನ ಹಾರ ವಜ್ರದ ಪದಕ ರತ್ನಮಯವಾದ ಕಂಠಮಾಲೆ ತ್ರಿವಳಿ ಭುಜಕೀರ್ತಿ ವಂಕಿ ಒಡ್ಯಾಣ ರತ್ನ ಕಂಕಣ ಕಾಲಂದಿಗೆ ಬೆರಳ ಮುದ್ರಿಕೆ ಸುವರ್ಣಮಯವಾದ ಪೀತಾಂಬರ ಗೆಜ್ಜೆ ಪಾಡಗ ಪಿಲ್ಲಿ ಸೂಸುಕ ರಾಗಟೆ ಚೌರೆ ಗೊಂಡೆಯ ಕಂಚುಕಾವೃತವಾದ ಕುಚ ಕುಂಭಗಳುಳ್ಳವಳಾಗಿ ಹಣೆಗಿಟ್ಟಿರುವ ಕುಂಕುಮದ ಬೊಟ್ಟು ಕಸ್ತೂರಿಯ ತಿಲಕ ಮೈಗೆ ಹಚ್ಚಿದ ಹರಿಜಲೇಪ ದಿವ್ಯ ಪರಿಮಳಯುಕ್ತವಾದ ಗಂಧಲೇಪಗಳಿಂದ ಘಮಘಮಿಸುತ್ತಿರುವ ರಕ್ತವರ್ಣವಾದ ದೇಹದಿಂದ ಕೂಡಿ 18 ಹಸ್ತಗಳಿಂದ ಖಡ್ಗ ಕಠಾರಿ ಕುಂತ ದಂಡ ಚಕ್ರ ಗಧೆ ಶೂಲ ಶರ ಕಾಲಪಾಶ ಮುಸಲ ಗುರಾಣಿ ಮುಸುಂಡ ಮೊದಲಾದ ಆಯುಧಗಳನ್ನು ಹಿಡಿದು ಪ್ರೇತಾಸನದಲ್ಲಿ ಕುಳಿತು ವಿರಾಜಿಸುತ್ತಿರುವಳು. ಇಂಥ ದಿವ್ಯ ದೇಹ ಉಳ್ಳವಳಾಗಿ ಕೇವಲ ಪರಬ್ರಹ್ಮ ಸ್ವರೂಪಳಾಗಿ ಭಕ್ತ ವತ್ಸಲೆಯಾಗಿ ಭಾವನಾ ಗಮ್ಯಳಾಗಿ ಸ್ತೋತ್ರ ಪ್ರಿಯೆಯಾದ ಜಗನ್ಮಾತೆಯಾದ ಜನ್ಮವ್ಯಾಧಿ ಜರಾರಹಿತಳಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕಿಯಾದ ಶ್ರೀ ರಾಜೇಶ್ವರಿ ಎಂಬ ಹೆಸರಿನಿಂದ ಸಂಸಾರವನ್ನು ದಾಟಿಸುವ ಸೇತುವೆಯಂತಿರುವ ಮಹಾದೇವಿಯನ್ನು ನೀವು ಧ್ಯಾನಿಸಿರಿ.
ಹಾಗೆ ಧ್ಯಾನ ಮಾಡಿದರೆ ನಿಮ್ಮ ಧ್ಯಾನ ಬಲಕ್ಕೆ ತಕ್ಕಂತೆ ಕರುಣಾಮಯಳಾದ ಆ ದೇವಿಯ ಹೊರಗೂ ಒಳಗೂ ಏಕಪ್ರಕಾರವಾಗಿ ಸರ್ವ ಸಮತ್ವದಿಂದ ಕಾಣಿಸಿಕೊಂಡು ಕಡೆಗೆ ಪ್ರತ್ಯಕ್ಷಳಾಗಿ ನಿಮ್ಮ ಕೋರಿಕೆಯನ್ನು ನೆರವೇರಿಸುವಳು. ಆದ ಕಾರಣ ನೀವು ಆಲಸ್ಯವನ್ನು ತೊರೆದು ಕೂಡಲೇ ಆತ್ಮವಿಚಾರವನ್ನು ತಿಳಿದು ಬಾಹ್ಯ ವ್ಯಾಪಾರವನ್ನು ತೊರೆದು ಅಂತರ್ಮುಖಿಗಳಾಗಿ ಮೌನದಿಂದ ಧ್ಯಾನಾರೂಢನಾಗಿ ಯೋಗಾನಂದವನ್ನು ಪಡೆದು ಸಂತೋಷಭರಿತರಾಗಿ ದೇವಿಯನ್ನು ಧ್ಯಾನಿಸಿ. ಇದರಿಂದ ನಿಮಗಿರುವ ಮದಜಾಡ್ಯ ಮತ್ಸರಗಳೆಂಬ ಮದತ್ರಯಗಳಳಿದು ನಿಮಗೆ ಶುಭ ಉಂಟಾಗುವುದಲ್ಲದೆ ದೇವಿಯು ನಿಮಗೆ ಪ್ರಸನ್ನಳಾಗುವಳು, ನೀವು ಕೃತಕೃತ್ಯರಾಗುವಿರಿ ಎಂದು ಹೇಳಲು ನಾವು ಸಂತೋಷಭರಿತರಾಗಿ ಚಿಂತಾಕುಲವನ್ನು ತೊರೆದು ಅಲ್ಲಿಯೇ ದೃಢ ಮನಸ್ಸಿನಿಂದ ಪದ್ಮಾಸನದಲ್ಲಿ ಕುಳಿತು ಪ್ರಾಣಾಯಾಮವನ್ನು ಮಾಡಿ ಮನಸ್ಸು ಬಿಗಿ ಹಿಡಿದು ಇಂದ್ರಿಯಗಳನ್ನು ಹಿಡಿದೊತ್ತಿ ಸುಂದರಾಂಗಿಯಾದ ದೇವಿಯನ್ನು ಧ್ಯಾನ ಮಾಡತೊಡಗಿದೆವು. ಹೇಗೆಂದರೆ, ಎಲೆ ಬಸವೇಶ್ವರನೇ, ನಾವು ದೇವಿಯನ್ನು ಧ್ಯಾನಿಸಿದ ಬಗೆಯನ್ನು ವಿಸ್ತರಿಸಿ ಹೇಳುವೆನು ಕೇಳು. ಪದ್ಮಾಸನದಲ್ಲಿ ಕುಳಿತು ಬಾಹ್ಯ ವ್ಯಾಪಾರವನ್ನು ತೊರೆದು ಪ್ರಾಣಾಯಾಮವನ್ನು ಮಾಡಿ ಪಾದಾಂಗುಷ್ಠದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ಮನಸ್ಸಿನಲ್ಲಿ ದೇವಿಯನ್ನು ಧ್ಯಾನಿಸುತ್ತಾ ಸಂತುಷ್ಟಾಂತರಂಗರಾಗಿ ಆನಂದ ಸಮುದ್ರದಲ್ಲಿ ಮುಳುಗಿ ದೇವಿಯನ್ನು ಧ್ಯಾನಿಸತೊಡಗಿದೆವು. ಹೀಗೆ ಏಕಚಿತ್ತ ಮನೋಭಾವದಿಂದ ಕೋಟಿ ಯುಗಗಳ ಪರ್ಯಂತ ನಿಶ್ಚಲ ಚಿತ್ತರಾಗಿ ದೇವಿಯನ್ನು ಧ್ಯಾನ ಮಾಡತೊಡಗಿದೆವು. ಆದರೂ ದೇವಿಯು ಪ್ರಸನ್ನಳಾಗದಿದ್ದ ಕಾರಣ ನಮ್ಮ ಧೈರ್ಯವು ಕುಂದಿಹೋಯಿತು, ಎದೆಯಾರಿತು, ಹರ್ಷವು ದೂರವಾಯಿತು, ಧೈರ್ಯ ಕುಂದಿತು, ನಾವು ಧೀನರಾದೆವು. ಚಿತ್ತವು ದೇವಿಯನ್ನು ಕಾಣದೆ ಮಹತ್ತಾದ ಚಿಂತಾ ಸಮುದ್ರದಲ್ಲಿ ಮುಳುಗಿಹೋಯಿತು. ನಾವು ಮೂವರೂ ಸರ್ವಥಾ ಕಂಗೆಟ್ಟು ಕೊರಚಾಡಿದೆವು. ಆದರೂ ದೇವಿಯು ಪ್ರತ್ಯಕ್ಷಳಾಗದಿರಲು ಮರಳಿ ಧೈರ್ಯವನ್ನು ತಂದುಕೊಂಡು ಸುಖಾಸೀನರಾಗಿ ದೇವಿಯನ್ನು ಧ್ಯಾನಿಸತೊಡಗಿದೆವು. ಆಗ ಮತ್ತೆ ದೇವಿಯ ಪಾದಕಮಲವನ್ನು ಧ್ಯಾನ ಮುಖದಿಂದ ಸೆರೆ ಹಿಡಿದು ಪ್ರಾಣಾಯಾಮವನ್ನು ಮಾಡಿ ಕುಂಭಕದಿಂದ ವಾಯುವನ್ನು ನಡುನೆತ್ತಿಗೆ ತಂದು ನಿಲ್ಲಿಸಿ ಓಂಕಾರನಾದವನ್ನು ಕೇಳುತ್ತಾ ಕಳೆಯನ್ನರಿತು ದಿವ್ಯ ಮೂರ್ತಿಯಲ್ಲಿ ಮನಸ್ಸನ್ನು ನಿಲ್ಲಿಸಿ ಬಹುಕಾಲ ದೇವಿಯನ್ನು ಸ್ತೋತ್ರ ಮಾಡುತ್ತಿದ್ದೆವು. ಆ ಬಳಿಕ ದೇವಿಯು ಪ್ರಸನ್ನಳಾಗುವಳೆಂದು ಕಣ್ಣು ತೆರೆದು ದಿಕ್ಕು ದಿಕ್ಕಿಗೂ ತಿರುಗಿ ನೋಡುತ್ತಾ ಬಗೆ ಬಗೆಯಾದ ದೇವಿಯ ನಾಮಗಳನ್ನು ಭಜಿಸುತ್ತಾ ಜಗನ್ಮಾತೆಯನ್ನು ಕರೆದೆವು. ಕಡೆಗೆ ಮೈ ಮರೆದು ಸಂಶಯ ನಿವೃತ್ತಿಯಾದ ಆತ್ಮ ಸಾಕ್ಷಾತ್ಕಾರ ಉಂಟಾಯಿತು. ಹೀಗೆ ಬಹುಕಾಲ ತಪಸ್ಸು ಮಾಡುತ್ತಿರುವಲ್ಲಿ ಒಂದು ದಿನ ನಮ್ಮ ಬಲಗಣ್ಣು ಹಾರಿತು, ಬಲಭುಜವು ನಡುಗಿತು. ನಿಮ್ಮ ಬಳಿಗೆ ದೇವಿಯು ಬರುತ್ತಿರುವಳು ಎಂಬ ಅಶರೀರವಾಣಿಯು ಕೇಳಿಸಿತು. ಆಗ ನಮಗುಂಟಾದ ಹರ್ಷಕ್ಕೆ ಪಾರವೇ ಇಲ್ಲ. ನಾವು ಮೊದಲಿಗಿಂತಲೂ ಭಕ್ತಿಯುಕ್ತವಾದ ಭಯದಿಂದ ನಡುಗುತ್ತಾ ಸಚ್ಚಿದಾನಂದ ಸ್ವರೂಪನಾದ ಸದ್ಗುರುವನ್ನು ಧ್ಯಾನಿಸಿ ದೇವಿಯನ್ನು ಕುರಿತು, ಅಮ್ಮ ಜಗಜ್ಜನನಿ, ಬಹುಕಾಲದಿಂದ ನಿನ್ನನ್ನು ಕುರಿತು ನಾವು ತಪಸ್ಸು ಮಾಡುತ್ತಿದ್ದರೂ ಇನ್ನೂ ನಮಗೆ ಏಕೆ ಪ್ರತ್ಯಕ್ಷಳಾಗದಿರುವೆ? ದೀನರಾದ ನಮ್ಮ ಪ್ರಾರ್ಥನೆಯು ನಿನಗಿನ್ನೂ ಕೇಳಿ ಬರಲಿಲ್ಲವೇ? ತಾಯಿಯಾದವಳು ಮಕ್ಕಳನ್ನು ಕಡೆಗಂಡರೆ ಪ್ರಪಂಚವು ಹೇಗೆ ಉದ್ಧಾರವಾದೀತು? ನಿಷ್ಕರುಣವಂತಳಾದರೆ ನಮ್ಮನ್ನು ಏಕೆ ಸೃಷ್ಟಿ ಮಾಡಿದೆ? ಇನ್ನೂ ಏಕೆ ಬರದಿರುವೆ? ನಮಗೆ ಧಿಕ್ಕಾರು, ಬೇಗ ನಮಗೆ ಅಭಯವನ್ನು ಕೊಟ್ಟು ಕಾಪಾಡು. ಎಲೋ ಜಗನ್ಮಾತೆಯೇ, ಕರುಣಾಮಯಳೆ, ಭಕ್ತವತ್ಸಲೆಯೇ, ಸರ್ವದೇವ ಸ್ವರೂಪಳೆ, ನಿನಗೆ ನಮಸ್ಕಾರ. ನಮ್ಮನ್ನು ಕೈ ಹಿಡಿದು ಕಾಪಾಡು, ಕಾಪಾಡು ಎಂದು ಬಗೆ ಬಗೆಯಾಗಿ ಹಲುಬಿ ಹಮ್ಮಲಿಸುತ್ತಿದ್ದೆವು ಎಂದು ಸಾಕ್ಷಾತ್ ಪರಮೇಶ್ವರನು ತನ್ನ ಭಕ್ತನಾದ ನಂದೀಶ್ವರನಿಗೆ ನಿರೂಪಿಸಿದನೆಂಬಲ್ಲಿಗೆ ಕಲ್ಯಾಣಪುರಿ ನಿಲಯ ಕವಿನಾಗಶರ್ಮ ಪ್ರಣೀತ ದೇವಿ ಮಹಾತ್ಮೆಯ ವಚನ ಕಾವ್ಯದಲ್ಲಿ 1ನೇ ಅಧ್ಯಾಯಕ್ಕೆ ಮಂಗಳಮಸ್ತು.